ಇರುತ್ತೆ. ಸಿನಿಮಾನೇ ಫುಲ್ ಟಗಫರ್ ಇರುತ್ತೆ ನೋಡಿ ಸರ್. ನೀವು ಸರ್ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್. ಹಾಂ ಹಾಂ ಹೇಳ್ತೀನಿ ಗುರುಗಳೇ. ಗುರುಗಳೆ ತುಂಬ ಏನು ಗೊತ್ತಾ ಗುರುಗಳೆ, ಟೆಕ್ನಾಲಜಿಲಿ ತುಂಬ ಅಪ್ಡೇಟ್ ಹೋಗಿ ಮಾಡಿದ್ದೀವಿ ಗುರುಗಳೇ. ನಾನು ಕುಂಕುಮ ಇಟ್ಕೊಳ್ತೀನಿ, ಟೆಕ್ನಾಲಜಿಲಿ ತುಂಬ ಅಪ್ಡೇಟ್ ಹೋಗ್ಬಿಟ್ಟಿದ್ದೀವಿ ಗುರುಗಳೇ. ಯಾಕಂದರೆ ಒಂದು ಕ್ಲೈಮ್ಯಾಕ್ಸ್ ಎಪಿಸೋಡ್ ಮಾಡಿದ್ದು ಉಪ್ಪಿ ಸರ್ ವಾವ್ ಅಂದರು. ಅಂದರೆ ಎಲ್ಲ ಹೇಳಿದ್ರೆ ಈಗ ಆಲ್ರೆಡಿ ಕೆಲವು ಲೈವ್ ಹೋಗ್ತಿದೆ, ಎಲ್ಲ ಆಗ್ತಿದೆ, ಕ್ಯೂರಿಯಾಸಿಟಿ ಕಳ್ಕೊಂಬಿಡ್ತಾರೆ ಗುರುಗಳೇ. ಈಗ ಒಟ್ಟಾದರೆ ಎಲ್ಲರೂ ಫೋನ್ ಮಾಡ್ತಿರೋದು, ಈಗ ಡಿಸ್ಟ್ರಿಬ್ಯೂಟರ್ಗಳು ಬಂದು ಕೂತಿದ್ದಾರೆ. ಇದು ನಮ್ಮ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ ಅನ್ನೋದೊಂದು ಖುಷಿ ವಿಷಯ. ಈಗ ನಾನು ಅಲ್ಲ ತಂತ್ರಜ್ಞಾನದ ಬಗ್ಗೆ ನನಗೆ ಗೊತ್ತಿರೋದ್ರಲ್ಲಿ ಹೇಳ್ತಿದ್ದೀನಿ. ಈಗ ನೀವು KGF ನೋಡಿ ಒಪ್ಕೊಂಡ್ರಲ್ವ, ನಾವು ಖುಷಿಪಟ್ಟು ಅದ್ರ ಥರ ಮಾಡ್ತಿದ್ದೀವಿ. ಟೆಕ್ನಾಲಜಿಲಿ ಏನು ಕೇಳಕ್ಕೆ ಹೋದಂದರೆ ಈಗ ಅವತಾರ ನೋಡ್ತಿದ್ದೀವಿ. ನನ್ನ ಟೀಮ್ನೆಲ್ಲ ಕರೆಸಿ ಅದನ್ನೇ ಗುರುಗಳೇ ಮಾತಾಡಿದೆ, ಈಗ ನೋಡಿ ನಮ್ಮದೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ನೋಡಿ, ಬಿಲೀವ್ ಆರ್ ನಾಟ್ ಗುರುಗಳೇ, ನಾನು ಹೇಳಿದ್ದೀನಿ ಮಾತಾಡಬೇಡ ಅಂತ ಆದರೂ ಮಾತಾಡ್ತೀನಿ. ನಾನು ನಿದ್ದೆ ಮಾಡಿಲ್ಲ ಗುರುಗಳೇ, KGF ನೋಡಿದ್ಮೇಲೆ ನಿಜ ಹೇಳಿದೆ, ಸತ್ಯವಾಗಿ ನಿದ್ದೆ ಮಾಡಿಲ್ಲ. ಯಾಕೆ ಒಂದು ಕಾಲ್ ಕನೆಕ್ಟ್ ಮಾಡಿದ್ದೆ ಹೆಂಡತಿ ಕೇಳಿ, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಪ್ರಶಾಂತ್, ನಾನು 12 ಎಷ್ಟು ನಾನು 22 ವರ್ಷ ಆಯಿತು, ನಾನೇನು ಮಾಡಿಲ್ಲವಲ್ಲ ಇಂಡಸ್ಟ್ರಿಗೋಸ್ಕರ, ಬರೀ ಬದುಕ್ತಿದ್ದೀನಲ್ವ ಅಂತ ನಿದ್ದೆ ಮಾಡಿಲ್ಲ ಗುರುಗಳೇ. ನಮ್ಮ ಹುಡುಗರು ಟೀಮಲ್ಲಿ ಇದ್ರೆ ಕೇಳಿ ಅಂದರೆ ಅಪ್ರಿಸಿಯೇಷನ್ ನಾನು ಆ ಟೀಮ್ ಬಗ್ಗೆ. ಆಮೇಲೆ ನಾನು ಟ್ವೀಟ್ ಒಂದು 20 ಟ್ವೀಟ್ ಮಾಡಿದ್ದೀನಿ KGF ಬಗ್ಗೆ, ನಾನು ಒಂದು 20 ಸತಿ ಟ್ವೀಟ್ ಮಾಡಿದ್ದೀನಿ. ಏನು ಸರ್ ನೀವೆಲ್ಲ ಹಿಂಗೆ ಅವರೆಲ್ಲ ಮಾಡಿದ್ದಕ್ಕೆ ಒಂದು ದಾರಿ ಹೈವೇ ಆಗೋಯ್ತು. ನನಗೆ ಪ್ರೊಡ್ಯೂಸರ್ ಆಗಿ ಶಕ್ತಿ ಇಲ್ಲ ಗುರುಗಳೇ, ನಾನು ಕರೆದೆ ಒಂದು 10 ಜನ ನಿಮ್ಮಂಥವ್ರನ್ನ ಸರ್, ನನಗೊಂದು ಇಲ್ಲ ನೀವೇ ಅಂದ್ಕೊಳ್ಳಿ ಗುರುಗಳೇ, ಇರಲಿ, ಕರೆದೆ ಸರ್ ನನಗೊಂದು ಡ್ರೀಮ್ ಇದೆ, ಇದೆಲ್ಲ ಹೇಳ್ತೀನಿ ಗುರುಗಳೇ, ಕರೆದು ಹಿಂಗೆ ಮಾಡಬೇಕು ಅಂತಿದ್ದೀನಿ ಸರ್, ಸಪೋರ್ಟ್ ಮಾಡಿ. ಇದು ಚಂದ್ರ ಬೆಳವಣಿಗೆ ಅಲ್ಲ ಗುರುಗಳೇ, ಇದು ಒಂದು ಇಡೀ ನಮ್ಮ ಹುಡುಗರಿಗೂ ಹೇಳ್ತೀನಿ, ಯಾವಾಗಲೂ ಕರೆದ 5 ನಿಮಿಷ ಮೋಟಿವೇಶನ್ ಮಾಡಿ, ಪ್ರತಿ ದಿನ ಮೋಟಿವೇಶನ್ ಮಾಡ್ತಿದ್ದೆ. ಸಣ್ಣದು ಹೇಳಿದ್ರು ಓಡೋಗ್ಬಿಡ್ತಿದ್ರು, ಬನ್ನಿ ನೀವು ನೋಡಿ ರಾಜಮೌಳಿ ಅವ್ರ ಥರ ಆಗಬೇಕು, ನಾನು ಡೈರೆಕ್ಟರ್ ನಂತ ಹೇಳ್ತಿಲ್ಲ, ಪ್ರಶಾಂತ್ ನೀಲ್ ಅವ್ರ ಥರ ಆಗಬೇಕು, ಆಗಬೇಕು ಕಣ್ರು, ನೀವೆಲ್ಲ ಬಂದಿರೋದು ಏನಕ್ಕೆ, ಏನಕ್ಕೆ ಬಂದಿದ್ದೀರಿ, ಕೆಲಸ ಮಾಡೋಕ್ಕೆ 100 ಕೆಲಸಗಳಿದೆ, ಇಂಡಸ್ಟ್ರಿಗೆ ಏನಕ್ಕೆ ಬಂದಿದ್ದೀರಾ, ನಮ್ಮ ಹುಡುಗರು ನನ್ನ ಎಷ್ಟು ಬೈಕೊಂಡಿದ್ದಾರೆ ಗೊತ್ತಿಲ್ಲ, ಉಳ್ಕೊಂಡಿದ್ದಾರೆ ಒಂದಷ್ಟು ಜನ, ಅವರೆಲ್ಲ ಇವಾಗ ಹೇಳ್ತಿದ್ದಾರೆ. ಅಂದರೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಗುರುಗಳೇ, ಒಂದು ಸಿನಿಮಾ ಮಾಡೋಕ್ಕೆ ತುಂಬ ಎಫರ್ಟ್ ಇರುತ್ತೆ. ನಾವು ಇಲ್ಲಿ ಮಾತಾಡ್ತಿದ್ದೀವಿ, ಡಸ್ಟ್ ಇತ್ತು ಉಪ್ಪಿ ಸರ್ ಪಾಪ, ಎಷ್ಟು ಸತಿ ಪ್ರತಿದಿನ ನೆಗಡಿ ಬರೋದು ಎಲ್ಲ ಹುಡುಗರಿಗೂ ನನಗೂ ಸೇರಿ. ಏನಕ್ಕೆ ಅಂದರೆ ಉಸಿರಾಟ ನಾವು ಅಲ್ಲ ಆಗಾಗಿದ್ದು ಎಫೆಕ್ಟು ಅಲ್ಲ, ಆ ಜಾಗ ಆ ಸ್ಮೋಕು ಗುರುಗಳೇ. ನಾವು ಹೊಲದಲ್ಲಿ ಕೆಲಸ ಮಾಡ್ಬೋದು, ನಾನು ಕೆಲಸ ಮಾಡ್ತೀನಿ, ಬಟ್ ಆ ದೃಶ್ಯಗಳನ್ನು ಸೆರೆ ಹಿಡಿಯೋದಕ್ಕೆ ಅವು ಯೂಸ್ ಮಾಡಿದ್ವಲ್ಲ ಡಸ್ಟು ಆ ಸ್ಮೋಕು, ನಿಜವಾಗ್ಲೂ ಗುರುಗಳೇ ನಮಗೊಂದು ಚಾಲೆಂಜಿಂಗ್ ಆಗೇ ಇತ್ತು, ತುಂಬ ಕಷ್ಟಪಟ್ಟಿದ್ದೀವಿ ಗುರುಗಳೇ. ನೀವು ಮಾಸ್ಕ್ ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ಕೂತ್ಕೊಳ್ತಿದ್ರಿ, ನಮ್ಮನ್ನು ಕ್ಯಾಮ್ರಾ ಮುಂದೆ ಬಿಟ್ಬಿಟ್ಟು ರೆಡಿ ಕ್ಯಾಮ್ರಾ ಅಂದ್ಬಿಟ್ಟು ಬುಸ್ ಅಂತ ಬಿಟ್ಬಿಡೋದು, ನಾವು ಮುಖ ಮುಚ್ಕೊಳ್ಳೋಂಗಿಲ್ಲ, ಮಾಸ್ಕ್ ಹಾಕೊಳ್ಳೋಂಗಿಲ್ಲ, ಹಿಂಗಂದ್ರೆ ಬರೀ ಕರಿ ಕರಿ ಕರಿ, ಒಂದು ವಾರ ಬೇಕಾಗಿತ್ತು ಅದೆಲ್ಲ ತೆಗಿಯೋದಕ್ಕೆ. ಒಳಗಡೆ ಹೋಗಿರೋದು ಹೊರಗಡೆ ಬಿಡಿ, ಮಾಸ್ಕ್ ಪಡ್ಕೊಂಡ್ಬಿಡ್ಬೋದು ಒಳಗಡೆ ಅಲ್ಲಿ ಹೋಗ್ಬಿಡೋದು. ಸರ್ ನಾನು ಅದನ್ನೆಲ್ಲ ಆಲ್ರೆಡಿ KRG ಅವರು ವಿಶ್ ಮಾಡಿದ್ದಾರೆ ಸರ್, ಕಬ್ಜಾ ಬಗ್ಗೆ ವಿಶ್ ಮಾಡಿದ್ದಾರೆ ಎಲ್ಲ ಇಡೀ ಇಂಡಸ್ಟ್ರಿ, ಸುದೀಪ್ ಸರ್ ಇರ್ಬೋದು, ಆಲ್ಮೋಸ್ಟ್ ಧನಂಜಯ್ ಅವರು, ಗಣೇಶ್ ಅವರು, ಖುಷಿ ಆಯಿತು ಸರ್. ನನಗೆ ಯಾವ ಸಿನಿಮಾಗೂ ಅಷ್ಟು ಟ್ವೀಟ್ ಮಾಡಿರಲಿಲ್ಲ, ನೋಡಿದೆ ನಾನು ಈಗ ಆಲ್ರೆಡಿ ಹಾಕಿದ್ದೆ. ಇದೇ ಸರ್ ಇಂಡಸ್ಟ್ರಿ ಒಂದು ಪಾಸಿಟಿವ್ ಬೆಳವಣಿಗೆ ಅನ್ನೋದು. ನಾನೊಂದು ಮಾತಾಡ್ತೀನಿ, ಗೊತ್ತಾಯಿತು ಮೇಡಮ್, ದಯವಿಟ್ಟು ಯಾವುದಕ್ಕೂ ಕಂಪೇರ್ ಮಾಡಬೇಡಿ. ಅಲ್ಲ ನಾನೊಂದು ವಿಚಾರ ಹೇಳ್ತೀನಿ, ಸಾರಿ ಸರ್, ನಾನೊಂದು ಶರ್ಟ್ ಹಾಕ್ಕೊಂಡಿದ್ದೀನಿ, ಇದೊಂದು ಬ್ರ್ಯಾಂಡು ಶರ್ಟ್ ಅಷ್ಟೇ, ಇದು ಸಾರ್ ಒಂದು ಹಾಕ್ಕೊಂಡಿದ್ದಾರೆ ಅದೊಂದು ಬ್ರ್ಯಾಂಡು, ಅವ್ರಿಗೊಂದು ಬ್ರ್ಯಾಂಡು ನೀವೆಲ್ಲ ಸೇರಿ ಕೊಟ್ಟಿದ್ದೀರಿ, ಸಿನಿಮಾ ನೋಡಿದ್ಮೇಲೆ ನನಗೂ ಒಂದು ಬ್ರ್ಯಾಂಡ್ ಹಾಕ್ತೀರಾ ನೀವು, ಇದು ನನಗೆ ಗೊತ್ತಿದೆ, ಇದು ಬೇರೆ ಬ್ರ್ಯಾಂಡ್ ಥರ ತೊಗೊಳ್ಳಿ ಅಂತ ನನ್ನ ರಿಕ್ವೆಸ್ಟ್. ಬಟ್ KGF ದೊಡ್ಡ ಸಿನಿಮಾ, ಅದು ಒಳ್ಳೆ ಬ್ರ್ಯಾಂಡು, ಕನ್ನಡದ್ದೇ ಬ್ರ್ಯಾಂಡು. ಹಾಂ ಇನ್ನೊಂದು ವಿಚಾರ, ನಮ್ಮ ಕನ್ನಡದ್ದೇ ಬ್ರ್ಯಾಂಡು, ಅದು ನಾವು ಖುಷಿ ಪಟ್ಕೋಬೇಕು, ಮತ್ತೊಂದು ಕನ್ನಡದ ಬ್ರ್ಯಾಂಡು. ಸರ್ ಟ್ರಿಮ್ಮಿಂಗ್ ನಡೀತಾ ಇದೆ ಅಂದರೆ ಸಿನಿಮಾ ಮುಗಿದೋಗಿದೆ ಅಂತ, ಒಂದು ಸಾಂಗ್ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಇದು ನನಗೆ ಆ್ಯಸ್ ಎ ಬಿಸ್ನೆಸ್ ಪರ್ಪಸ್ಗೆ ನಾನು ಒಂದು ದೊಡ್ಡ ಸ್ಪೆಷಲ್ ಸಾಂಗ್ ಅದು, ಮತ್ತೆ ಮತ್ತೆ ಮಾಡಬಾರ್ದು ಅಂತೇಳಿ ಶ್ರೀಕಾಂತ್ ಸರ್ ಎಲ್ಲ ಹೇಳಿ ನೆಕ್ಸ್ಟ್ ಮಂತ್ ಎಲ್ಲ ಜಾಯ್ನ್ ಮಾಡ್ಕೊಳ್ಳೋಣ, ದೊಡ್ಡ ನೋಡೋಣ ಅದನ್ನು, ತೆಲುಗು ಹಿಂದಿ ಡಿಸ್ಟ್ರಿಬ್ಯೂಟರ್ ಹತ್ರ ಡಿಸ್ಕಸ್ ಮಾಡಿ ಒಂದೇ ಸತಿ ಮಾಡೋಣ ಅಂತ ಹೇಳೋದಕ್ಕೆ, ಅದೊಂದು ಅದು ಎನಿ ಟೈಮ್ ಮಾಡಿ ಜಾಯ್ನ್ ಮಾಡ್ಬೋದು, ಅದರ್ವೈಸ್ ಎಲ್ಲ ವರ್ಕು ಮುಗಿಸಿ ಕಂಪ್ಲೀಟ್ ಆಗ್ತಾ ಇದೆ ವರ್ಕು. ಅದು
ಪ್ಲಾನ್ ಮಾಡ್ತೀವಿ ಗುರುಗಳೇ ಪ್ಲೀಸ್. ಇವಾಗ ಇದೆಲ್ಲ ನೋಡಿಕೊಂಡು ಒಂದೊಂದೇ ಹೇಳ್ತೀನಿ ಗುರುಗಳೇ. ಸರ್ ನಾನು ಒಬ್ಬರೇ ಕೇಳಿದ್ರಿ, ಯಾರಿಗೂ ಹೇಳ್ಬೇಡಿ ಸರ್ ಅಂತ ಹೇಳಿದ್ರೆ ನೀವೇನು ಸರ್ ಇಷ್ಟು ಜೋರಿಗೆ? ಇನ್ನೇನು ಹೇಳಲ್ಲ ಸರ್ ನಾನು ನಿಮಗೆ. ಇಲ್ಲ ಎರಡು ಪಾರ್ಟ್ ಇದೆ ಸರ್. ಕನ್ಕ್ಲೂಡ್ ಆಗುತ್ತೆ, ಲೀಡ್ ಕೊಡುತ್ತೆ. ಅದೇ ಅದೇ ಮಾಡೋದು ಗುರುಗಳೇ, ನನ್ನ ಸ್ಕ್ರಿಪ್ಟು ನಾನು ಮಾಡಿದ್ದೀನಿ ನಿಮ್ಗೆ ಹೇಳ್ಬೇಕಲ್ಲ. ಅಲ್ಟಿಮೇಟ್ ನೀವೇ ಅಲ್ವಾ ಗುರುಗಳೇ ಜನಕ್ಕೆ ತಲುಪ್ಸೋದು. ಎರಡು ಪಾರ್ಟ್ ಕತೆ ಮಾಡಿದ್ದೀನಿ, ಒಂದು ಪಾರ್ಟು ನೀವು ರಿಸಲ್ಟ್ ಕೊಟ್ಟರೆ ಶುರು ಮಾಡ್ತೀನಿ ಎರಡನೇ ಪಾರ್ಟಿಗೆ. ರಿಸಲ್ಟ್ ಕೊಟ್ಟೇ ಕೊಡ್ತೀರಾ, ಎರಡು ಪಾರ್ಟ್ ಕತೆ ಮಾಡಿ ಸಿನಿಮಾ ಮಾಡ್ತೀನಿ ಅಂತ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಗುರುಗಳೇ? ಪಾರ್ಟ್ ಒನ್ನು ಗೆದ್ದೇ ಗೆಲ್ಲುತ್ತೆ ಅಂತ ತಾನೇ ಕತೆ ಮಾಡ್ತೀನಿ. ಹೇಳಿದ್ದು ಅವ್ರು ಹೇಳಿದ್ದು ಏನಂದ್ರೆ ಇದಕ್ಕೂ ಫುಟೇಜ್ ಇಟ್ಕೊಂಡ್ಬಿಟ್ಟಿದ್ರು. ಇಲ್ಲ ಸತ್ಯ ಸತ್ಯ ಅದೆಲ್ಲ ತಪ್ಪು ಮಾಡಲ್ಲ, ನಾನು ಆ ಥರ ಮಾಡಲ್ಲ. ಆ ಕತೆ ಬೇರೆ ಮಾಡ್ತೇನೆ. ಮೇಡಮ್ ಇಲ್ಲಿ ಯಾವುದೇ ವಾರ ಇಲ್ಲ, ನಾವೆಲ್ಲರನ್ನು ಇಷ್ಟಪಡ್ತೀವಿ. ನಾವು ಇಡೀ ಇಂಡಸ್ಟ್ರಿಗೆ ಶ್ರೀಕಾಂತ್ ಸರ್ ಹೇಳಿದಾಗೆ ಓಂಕಾರ ಹಾಕಿದ್ದು ಉಪ್ಪಿ ಸರ್. ನಾನು ಸುದೀಪ್ ಸರ್ ಮಾತಾಡೋದು ನೋಡಿದ್ದೀನಿ, ಉಪ್ಪಿ ಸರ್ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ಎಷ್ಟು ಸರ್ ಇರ್ಬೋದು, ಎಲ್ಲ ಉಪ್ಪಿ ಸರ್ನ ಎಷ್ಟು ಗೌರವಿಸ್ತಾರೆ, ಜನ ಎಷ್ಟು ಗೌರವಿಸ್ತಾರೆ. ಹಂಗಾಗಿ ನಾವು ಕೂಡ ಎಲ್ಲ ಹೀರೋಗಳನ್ನು ಗೌರವಿಸ್ತೀವಿ, ಎಲ್ಲ ಸ್ಟಾರ್ಗಳು ಗೌರವಿಸ್ತೀವಿ. ಒಟ್ಟಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಮೇಡಮ್, ಕನ್ನಡ ಇಂಡಸ್ಟ್ರಿ ಗ್ರೋತ್ ಅಷ್ಟೇ ಇದು. ಅದು ಇಲ್ಲಿ ಕೇಳಬೇಡಿ ಮೇಡಮ್, ಅದು ಇಲ್ಲಿ ಕೇಳಬೇಡಿ ಮೇಡಮ್. ಇಲ್ಲ ಟ್ರೈಲರ್ಗೆಲ್ಲ ಒಂದು ಬೇರೆ ಬೇರೆ ಪ್ಲಾನ್ ಅಂದ್ಕೊಂಡಿದ್ವಿ. ಅದಕ್ಕೆ ಸರ್ ನನಗೇನಂತಂದರೆ, ನಾನು ಶ್ರೀಕಾಂತ್ ಸರ್ಗೆ ಹೇಳ್ತಿದ್ದೆ ಸರ್, ನಾನು ಪ್ಲೀಸ್ ನನಗೆ ಡೈರೆಕ್ಟ್ರ್ ಆಗಿ ಬಿಟ್ಬಿಡಿ ಸರ್, ಎಲ್ಲ ಪ್ರೊಡ್ಯೂಸರಾಗಿ ಅವರೇ ದೊಡ್ಡ ಲೆಜೆಂಡ್ ಸರ್, ನಾವು ಹೇಳಂಗಿಲ್ಲ. ಅವರೇ ಹೆಗ್ಲಿಗೆ ಹಾಕಿದ್ದೀನಿ ಸರ್, ಅವರೇ ಎಲ್ಲ ತೊಗೊಂಡೋಗ್ತಾ ಇರೋದು, ಅವರೇ ಮಾತಾಡ್ತಾರೆ ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.